हाय फ्रेंड्स एल्लरिगू नमस्कार नीवु नोड्ता इद्दीरा महाचंद्र यूट्यूब चानल स्नेहितरे ई वीडियो नल्लि नानु निमगे तिळिस्ता इरतक्कंत माहिति एनप्पा अंतंद्रे कर्नाटक परीक्षा प्राधिकारदिंद ईग ओंदु नाल्कु निगम मंडळिगळिंद कर्नाटक सरकारद नाल्कु निगम मंडळिगळु अथवा संस्थेगळिंद ईग विविध हुद्देगळिगे अंद्रे 650 क्कू हेच्चिन हुद्देगळिगे ईग अर्जियन्न आह्वान माडिदारे स्नेहितरे सो इदु मुंचेने आगबेकागित्तु कारणांतरगळिंद अंद्रे एलेक्षन विचारदिंद इदु मुंदोडलागित्तु ಈಗ ಇದಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅರ್ಜಿನ ಕರೆದಿರ್ತಕ್ಕಂಥದ್ದು ಮತ್ತು ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ಯಾವುದು ಕೊನೆ ದಿನಾಂಕ ಯಾವುದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದಾಗಿದೆ ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡೋಣ ನೋಟಿಫಿಕೇಶನಲ್ಲಿ ಏನೇನು ಡೀಟೇಲ್ಸ್ ಬಂದಿದೆ ಅಂತ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದು ಹೊರಡಿಸಿರ್ತಕ್ಕಂಥದ್ದು ಇದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನೋಡಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಎರಡನೇದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಮೂರನೇದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೆ ನಾಲ್ಕನೇದು ಬಂದು ನೋಡಿ ಮೈಸೂರು ಇಂಟರ್ನ್ಯಾಷನಲ್ ಸೇಲ್ಸ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದದ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಅದರ ಮೂಲಕ ಇವರು ನೇರ ನೇಮಕಾತಿಯನ್ನು ಮಾಡ್ಕೋತಾ ಇರ್ತಕ್ಕಂಥದ್ದು ಯಾವ್ಯಾವ ಹುದ್ದೆಗಳು ಇದೇನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದಲ್ಲಿ ಮೊದಲನೇದು ಸಹಾಯಕ ವ್ಯವಸ್ಥಾಪಕರು ಅದು ನಿಮಗೆ ಎರಡು ಹುದ್ದೆ ಬ್ಯಾಕ್ಲಾಗ್ ಹುದ್ದೆಗಳು ಎರಡಿದ್ದಾವೆ ಉಳಿಕೆ ಮೂಲವೊಂದ ಒಂದು ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಈ ಥರ ಡೀಟೇಲ್ಸ್ ಇದೆ ನೋಡಿ ಎರಡು ಸಹಾಯಕ ವ್ಯವಸ್ಥಾಪಕರು ಅದು ತಾಂತ್ರಿಕೇತರ ಮತ್ತು ಆಪ್ತ ಕಾರ್ಯದರ್ಶಿ ಹಿರಿಯ ಸಹಾಯಕರು ಹಿರಿಯ ಸಹಾಯಕರು ಅದು ತಾಂತ್ರಿಕೇತರ ಮತ್ತು ಸಹಾಯಕರು ಸಹಾಯಕರು ಅದು ತಾಂತ್ರಿಕ ಮತ್ತು ತಾಂತ್ರಿಕೇತರ ಈ ಥರ ಇಲ್ಲಿ ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪಕ್ಕದಲ್ಲಿ ಸೊ ಒಂದೊಂದು ಹುದ್ದೆಗೂ ಎಷ್ಟೆಷ್ಟು ವೇತನ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಅದರಲ್ಲೂ ಕೂಡ ಸಹಾಯಕ ವ್ಯವಸ್ಥಾಪಕರು ಗುಣಮಟ್ಟ ನಿರೀಕ್ಷಕರು ಹಿರಿಯ ಸಹಾಯಕರು ಅದು ಲೆಕ್ಕ ಸಹಾಯಕರು ಅಂತ ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಇಷ್ಟು ಹುದ್ದೆಗಳಿವೆ ಟೋಟಲ್ ನೋಡಿ ಇದರಲ್ಲಿ ಉಳಿಕೆ ಮೂಲದ ವೃಂದ ಹುದ್ದೆಗಳು ಇಷ್ಟಿದ್ದಾವೆ ಇನ್ನೂರ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಇಷ್ಟು ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಮೂರು ಇದ್ದಾವೆ ನೋಡಿ ಅದು ಗುಣಮಟ್ಟ ನಿರೀಕ್ಷಕರು ಅದು ಮಾತ್ರ ಬ್ಯಾಕ್ಲಾಗ್ ಹುದ್ದೆಗಳು ಇರ್ತಕ್ಕಂಥದ್ದು ಹಾಗೆ ಬಂದರೆ ನೋಡಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದರಲ್ಲಿ ಕಲ್ಯಾಣ ಅಧಿಕಾರಿ ಮತ್ತು ಕ್ಷೇತ್ರ ನಿರೀಕ್ಷಕರು ಪ್ರಥಮ ದರ್ಜೆ ಸಹಾಯಕರು ಹಾಗೆ ಆಪ್ತ ಸಹಾಯಕರು ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಈ ರೀತಿ ಪೋಸ್ಟ್ಗಳಿದ್ದಾವೆ ಇದರಲ್ಲೂ ಕೂಡ ಉಳಿಕೆ ಮೂಲ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಹುದ್ದೆಗಳು ಮಾತ್ರ ಇರೋದು ಬ್ಯಾಕ್ಲಾಗ್ ಹುದ್ದೆಗಳು ಇದರಲ್ಲಿ ಇಲ್ಲ ಸೊ ಹಾಗೆ ಕೊನೆಯದಾಗಿ ನೋಡೋದಾದರೆ ಮೈಸೂರು MSAL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನಲ್ಲಿ ಅಲ್ಲೂ ಕೂಡ ಸುಮಾರು ಹಲವಾರು ಹುದ್ದೆಗಳಿದ್ದಾವೆ ಇದರಲ್ಲಿ ನೀವು ಎಷ್ಟು ಹುದ್ದೆಗಳಿಗೆ ಬೇಕಾದ್ರೂ ಅರ್ಜಿನ ಸಲ್ಲಿಸ್ಬೋದು ಅದಕ್ಕೆ ತಕ್ಕಂತೆ ಇಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ಮೇಲ್ಕಂಡ ವಿವಿಧ ಸರ್ಕಾರಿ ಇಲಾಖೆ ಸಂಸ್ಥೆಗಳಲ್ಲಿ ನೇಮಕಾತಿಗೆ ಹುದ್ದೆವಾರು ಮತ್ತು ವರ್ಗವಾರು ವರ್ಗೀಕರಣ ವಯೋಮಿತಿ ಶೈಕ್ಷಣಿಕ ವಿದ್ಯಾರ್ಹತೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಹಾಗೂ ನೇಮಕಾತಿ ಸಂಬಂಧಿಸಿದ ಇತರೆ ಎಲ್ಲ ಷರತ್ತುಗಳನ್ನು ಒಳಗೊಂಡಂತೆ ವಿವರವಾದ ಪ್ರಕಟಣೆಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ ನೋಡಿ 23/6/2023 ಪ್ರಕಟಿಸಲಾಗುವುದು ಅರ್ಹ ಅಭ್ಯರ್ಥಿಗಳು ಅದರ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ KA ವೆಬ್ಸೈಟ್ ಇದು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ನಿಗದಿತ ಲಿಂಕ್ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈಗ ದಿನಾಂಕಗಳು ಕೊಟ್ಟಿದ್ದಾರೆ ನೋಡಿ ಪ್ರಾರಂಭ ದಿನಾಂಕ ಅಂತಿಮ ದಿನಾಂಕ ಎಲ್ಲ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 23/6/2023 ಮಧ್ಯಾಹ್ನ 2 ಗಂಟೆಯಿಂದ ಹಾಗೆ ಈ ಅಂಚೆ ಕಚೇರಿಗಳಲ್ಲಿ ಶುಲ್ಕ ಪಾವತಿಸಲು ಅಂದರೆ ಅಂಚೆ ಕಚೇರಿ ಪೋಸ್ಟ್ ಆಫೀಸಲ್ಲಿ ನೀವು ಫೀಸನ್ನು ಕಟ್ಟಬೇಕಾಗತ್ತೆ ಅದು 26ನೇ ತಾರೀಕಿಂದ ಬೆಳಿಗ್ಗೆ 11 ಗಂಟೆಯಿಂದ ನೀವು ಫೀಸನ್ನ ಕಟ್ಟಬೋದಾಗಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 22/7 ಅಂದರೆ ಜುಲೈ 22ರ ತನಕ ನಿಮಗೆ ಸಂಜೆ 5:30ರ ತನಕ ನಿಮಗೆ ಕಾಲಾವಕಾಶವನ್ನು ನೀಡಿದ್ದಾರೆ
ಹಾಗೆ ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ 25 ಅಂದರೆ 3 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಜುಲೈ 25 ರ ತನಕ ನಿಮಗೆ ಶುಲ್ಕವನ್ನು ಪಾವತಿ ಮಾಡೋದು ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಹಾಗೆ ಸೂಚನೆಗಳು ಕೊಟ್ಟಿದ್ದಾರೆ ನೋಡಿ ಇದು ಮುಖ್ಯವಾದದ್ದು ನೀವು ನೋಡಬೇಕಾಗಿರ್ತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಪ್ರತಿ ಹುದ್ದೆಗೆ ಶುಲ್ಕವನ್ನು ಪಾವತಿಸಬೇಕು ಪ್ರತಿ ಹುದ್ದೆಗೆ ಅರ್ಜಿಯನ್ನು ಕ್ಲೈಮ್ ಮಾಡುವ ಶೈಕ್ಷಣಿಕ ಅರ್ಹತೆ ಹಾಗೂ ಮೀಸಲಾತಿ ವಿವರಗಳು ಆಯಾ ನಿರ್ದಿಷ್ಟ ಹುದ್ದೆಗೆ ಮಾತ್ರ ಅನ್ವಯಿಸುತ್ತದೆ ಕೇವಲ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ ಈ ಮೇಲಿನ ವಿವಿಧ ಹುದ್ದೆಗಳ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ನೇಮಕಾತಿಯು ಸರ್ಕಾರವು ನಿಗದಿಪಡಿಸಬಹುದಾದ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತದೆ ಮೇಲಿನ ಯಾವುದೇ ನಿಯಮಗಳು ಕಾರ್ಯವಿಧಾನಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ ಅಥವಾ ಅಸ್ಪಷ್ಟತೆ ಕಂಡು ಬಂದಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳು ಅಂದರೆ ಸಾಮಾನ್ಯ ನೇಮಕಾತಿ ಕರ್ನಾಟಕ ನಾಗರಿಕ ಸೇವಾ ನಿರ್ನೇಮಕಾತಿ ಈ ನಿಯಮಗಳು ಆದೇಶಗಳಲ್ಲಿರುವಂತೆ ಇದು ಅನ್ವಯಿಸುತ್ತೆ ಸರ್ಕಾರದ ನೇಮಕಾತಿ ನಿಯಮಗಳ ಆದೇಶದಲ್ಲಿರುವಂತೆ ಇದು ಅನ್ವಯಿಸುತ್ತೆ ಅಂತ ಈಗ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಿಷ್ಟು ಮುಖ್ಯವಾದಂಥ ಮಾಹಿತಿಗಳು ನಿಮಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದರೆ KEA ವೆಬ್ಸೈಟ್ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಈ ವೆಬ್ಸೈಟ್ಗೆ ಹೋಗಿ ನೀವು ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನೀವು ನೋಡ್ಬೋದಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ ಯಾರೆಲ್ಲ ಈಗ ಈ ನೋಟಿಫಿಕೇಶನ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಕೊನೆ ದಿನದ ತನಕ ವೆಯ್ಟ್ ಮಾಡಬೇಡಿ ಸೊ ಈಗಲೇ ಹೋಗಿ ನೀವು ಅಂದರೆ ಆ ದಿನಾಂಕದ ಮಧ್ಯಾಹ್ನ 2 ಗಂಟೆ ಒಳಗೆ ಹೋಗಿ ನೀವು 2 ಗಂಟೆಯಿಂದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲ್ಲಿ ನಾನು ಇನ್ನೂ ಭೇಟಿ ಮಾಡ್ತೇನೆ ನಮಸ್ಕಾರ